ಸ್ಯಾಂಡಲ್ವುಡ್ ಸ್ಟಾರ್ ನಿರ್ದೇಶಕನಿಗೆ ಮಹಾ ಮೋಸ ಆಯ್ತು ಅಂತಹದೊಂದು ಪ್ರಕರಣ ಆಗಿದೆ ಬಿಡಿಎಸ್ ಸೈಟ್ ಕೊಡಿಸೋದಾಗಿ ನಕಲಿ ದಾಖಲೆ ಸೃಷ್ಟಿಸಿ ಬಂಗನಾಮ ಹಾಕಿದ್ದಾರೆ ಸ್ಟಾರ್ ನಿರ್ದೇಶಕರಿಗೆ ಸ್ಯಾಂಡಲ್ವುಡ್ ನ ಸ್ಟಾರ್ ನಿರ್ದೇಶಕರವರು ಅವರಿಗೆ ಬಂಗನಾಮ ಹಾಕಿದ್ದಾರೆ ನ್ಯಾಯ ಕೊಡಿಸಿ ಅಂತ ಈಗ ಸಿಸಿಬಿ ಬಾಗಿಲಿಗೆ ಬಂದಿದ್ದಾರೆ ಆ ಡೈರೆಕ್ಟರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಆ ಸ್ಟಾರ್ ನಿರ್ದೇಶಕರ ಮಾತು ಹಿಟ್ ಸಿನಿಮಾಗಳ ಸೂತ್ರಧಾರ ಸ್ಟಾರ್ ನಿರ್ದೇಶಕ ಎಸ್ ನಾರಾಯಣ್ ಗೆ ಮಹಾಮೋಸ ಆಗಿರೋದು ಬಿಡಿಎಸ್ ಐಟ್ ಕೊಡಿಸೋದಾಗಿ ನಕಲಿ ದಾಖಲೆ ಸೃಷ್ಟಿಸಿ ಎಸ್ ನಾರಾಯಣ್ ಅವರಿಗೆ ಪಂಗನಾಮ ಹಾಕಿದ್ದಾರೆ ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಸಿಸಿಬಿ ಬಾಗಿಲಿಗೆ ಬಂದಿದ್ದಾರೆ ಡೈರೆಕ್ಟರ್ ಎಸ್ ನಾರಾಯಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಸ್ ನಾರಾಯಣ್ ಮಾತನಾಡಿದ್ದಾರೆ ಒಂದೂವರೆ ವರ್ಷಗಳ ಹಿಂದೆಯೇ ದೂರು ಕೊಟ್ಟಿದ್ರು ಎಸ್ ನಾರಾಯಣ್ ಮಗನ ಸಿನಿಮಾಗೆ ಹಣ ಹೊಂದಿಸೋದಕ್ಕೆ ಹೋಗಿ ಈಗ ಪೇಚಿಗೆ ಸಿಲುಕಿದ್ದಾರೆ ಸ್ನೇಹಿತರು ಆಪ್ತರಿಂದಲೇ ಎಸ್ ನಾರಾಯಣ್ ಅವರಿಗೆ ದೋಖ ಆಗಿರೋದು ಹಿರಿಯ ನಟ ಅಭಿಜಿತ್ ಸೇರಿ ಐವರು ಸ್ನೇಹಿತರಿಂದ ಮೋಸ ಫಾರೂಕ್ ಪಾಷಾ ನಟ ಅಭಿಜಿತ್ ಅಶೋಕ್ ಸೇಠ್ ಅನಂತನ್ ರಾಜೇಂದ್ರ ಪ್ರಸಾದ್ ರಿಂದ ನಾರಾಯಣ್ಗೆ ಮೋಸ ಆಗಿದೆ ಸೈಟ್ ಲೋನ್ ಕೊಡಿಸೋದಾಗಿ 2 ಕೋಟಿ 5 ಲಕ್ಷ ಪಂಗನಾಮ ಹಾಕಿದ್ದಾರೆ ಐವರ ವಿರುದ್ಧ ದೂರು ಕೊಟ್ಟಿದ್ದಾರೆ ಡೈರೆಕ್ಟರ್ ಎಸ್ ನಾರಾಯಣ್ ಮಧ್ಯಾಹ್ನ ಸಿಸಿಬಿ ವಿಚಾರಣೆಗೆ ಹಾಜರಾಗುವಂತೆ ಈಗ ಅಭಿಜಿತ್ ಗೆ ಬುಲಾವ್ ಹೋಗಿದೆ ವಿಚಾರಣೆಗೆ ಹಾಜರಾಗುವಂತೆ ಅಭಿಜಿತ್ ಗೆ ತನಿಖಾಧಿಕಾರಿ ಕೋಟೇಶ್ವರಿ ಬುಲಾವ್ ಫಾರೂಕ್ ಪಾಷಾ ನಟ ಅಭಿಜಿತ್ ಅಶೋಕ್ ಸೇಠ್ ಅನಂತನ್ ರಾಜೇಂದ್ರ ಪ್ರಸಾದ್ ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಡೈರೆಕ್ಟರ್ ಎಸ್ ನಾರಾಯಣ್ ಪಂಕಜ್ ನಾಯಕತ್ವದ ಸಿನಿಮಾ ಮಾಡೋಕೆ ಮುಂದಾಗಿದ್ರು ಸ್ನೇಹಿತರು ಶೂಟಿಂಗ್ ಶುರುವಾದ 5 ದಿನಕ್ಕೆ ಚಿತ್ರೀಕರಣ ನಿಂತು ಹೋಗಿತ್ತು 5 ದಿನದ ಚಿತ್ರೀಕರಣದ ವೆಚ್ಚ ಕೊಡುವಂತೆ ಸಿಬ್ಬಂದಿ ಕೇಳಿದ್ದಾರೆ ಸಂಬಳ ನೀಡೋಕೆ ಹಣ ಇಲ್ಲ ಅಂತ ಚಿಂತೆಗೀಡಾಗಿದ್ರು ಎಸ್ ನಾರಾಯಣ್ ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಡೈರೆಕ್ಟರ್ ಎಸ್ ನಾರಾಯಣ್ಗೆ ಮೋಸ ಮಾಡಿದ್ದಾರೆ ಅದು ಕೂಡ ಅವರ ಸ್ನೇಹಿತರೆ ಚಿತ್ರರಂಗದವರೇನೆ ಏನು ನಡೀತು ಈ ಪ್ರಕರಣದ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಿದೆ ಪ್ರತಿಮಾ ಈಗಾಗಲೇ ಏನು ಅಭಿಜಿತ್ ಈ ಒಂದು ಪ್ರಕರಣದಲ್ಲಿ ಎಫ್ಐ ಆಗಿರತಕ್ಕಂತ ಅಭಿಜಿತ್ ಗೆ ಈಗಾಗಲೇ ಇನ್ಸ್ಪೆಕ್ಟರ್ ಅಂದ್ರೆ ತನಿಖಾಧಿಕಾರಿ ಕೊಟ್ರೇಶಿ ಅವರು ಏನೋ ಒಂದು ಬುಲಾವ್ ಕರೆದಿರತಕ್ಕಂತದ್ದು ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ತಿಳಿಸಿರತಕ್ಕಂತದ್ದು ಮಧ್ಯಾಹ್ನ 2 ಗಂಟೆಗೆ ಅವರನ್ನ ಕರೆದಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣದ ಪ್ರಮುಖ ಅಂಶಗಳು ಅಂತಂದಾಗ ಎಸ್ ನಾರಾಯಣ್ ಒಂದು ಸಿನಿಮಾಗಳು ಅಂದ್ರೆ ಎಸ್ ನಾರಾಯಣ್ ಗೆ ಅಭಿಜಿತ್ ನ ಮೂಲಕ ಏನು ಫಾರೂಕ್ ಇರಬಹುದು ಏನು ಅಶೋಕ್ ಸೇಠ್ ಇರಬಹುದು ಎಸ್ ಮಂಜು ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸುತ್ತೇನೆ ಈಗ ಸ್ವತಃ ಎಸ್ ನಾರಾಯಣ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ನಾರಾಯಣ್ ಅವರಿಗೆ ನಮಸ್ಕಾರ ಎಸ್ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ ಎಸ್ ಮಂಜುತಾ ವಿವರಿಸ್ತಾ ಇದ್ರಿ ಏನ್ ನಡೀತು ಪ್ರಕರಣ ಅನ್ನೋದನ್ನ ಮುಂದುವರಿಸಿ ಅಂದ್ರೆ 2020 ರಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ರಾಜಾಜಿನಗರದಲ್ಲಿ ಎಸ್ ನಾರಾಯಣ ಒಂದು ಸಿನಿಮಾವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂದ್ರೆ ಏನು ಅಭಿಜಿತ್ ಸೇರಿದಂತೆ ಫಾರೂಕ್ ಇರ್ಬೋದು ಮತ್ತೆ ಅಶೋಕ್ ಸೇಠ್ ಇವರು ಸೇರಿದಂತೆ ಇನ್ನಿಬ್ರು ಇವರೇನ್ ಮಾಡ್ತಾರೆ ಪ್ರಮುಖವಾಗಿ ಒಂದು ಸಿನಿಮಾವನ್ನ ಮಾಡೋಣ ಅಂತ ಆಸೆಯನ್ನು ಹುಡ್ತಾರೆ ಅದಕ್ಕೆ ಎಸ್ ನಾರಾಯಣ್ ಕೂಡ ಒಪ್ಪಿಗೆ ಹಾಕಿ ಪಂಕಜ್ ನೂತನವಾಗಿ ಅಂದ್ರೆ ನಿರ್ಮಾಣ ಮಾಡ್ತಕ್ಕಂತ ಸಿನಿಮಾ 5 ದಿನಗಳ ಕಾಲ ಶೂಟಿಂಗ್ ನಡೆಯುತ್ತೆ 5 ದಿನಗಳ ಶೂಟಿಂಗ್ ನಲ್ಲಿ ಯಾವುದೇ ಹಣವನ್ನ ಇವರು ಯಾರು ಕೊಟ್ಟಿರೋದಿಲ್ಲ ಹಾಗಾಗಿ ಏನು ಎಸ್ ನಾರಾಯಣ್ ಇವರ ಬಳಿ ಹೋಗಿ ಫಾರೂಕ್ ಬಳಿ ಹೋಗಿ ಹಣವನ್ನ ಕೊಡಿ ಅಂತ ಅನ್ನೋದನ್ನ ಕೇಳಿದ ಸಂದರ್ಭದಲ್ಲಿ ಅವರು ಸರ್ ನಮ್ಮ ಹತ್ರ ಹಣ ಈಗ ಸದ್ಯಕ್ಕೆ ಇಲ್ಲ ಹಾಗಾಗಿ ಒಂದು ಸೈಟ್ ಅನ್ನು ಖರೀದಿ ಮಾಡೋಣ ಅದು ಕಡಿಮೆ ಬೆಲೆಗೆ ಖರೀದಿ ಮಾಡಿ ತದನಂತರ ಅದನ್ನು ಮಾರಾಟ ಮಾಡಿ ನಂತರ ಆ ಒಂದು ಹಣವನ್ನು ನಾವೆಲ್ಲರೂ ಎಲ್ಲರೂ ಕೂಡ ಸಿನಿಮಾಗೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಆ ಒಂದು ಹಣವನ್ನು ತೆಗೆದುಕೊಂಡು ಇನ್ವೆಸ್ಟ್ ಮಾಡೋಣ ಅಂತ ಹೇಳಿರ್ತಾರೆ ಇದಾದ ನಂತರ ಅವರು ಮೊದಲಿಗೆ ನಂತರ ದುಡ್ಡಿಲ್ಲ ಅನ್ನೋದನ್ನು ಅಂದರೆ ನನಗೆ ಇದರಲ್ಲಿ ಯಾವುದೇ ರೀತಿಯಂತ ಸಿಬಿಲ್ ಸ್ಕೋರ್ ಹತ್ರ ಇಲ್ಲ ಅನ್ನೋದನ್ನು ಹೇಳ್ತಾರೆ ಹಾಗಾಗಿ ನಿಮ್ಮ ಎರಡನೇ ಮಗನ ಹೆಸರು ನಾವು ಸೈಟ್ ಅನ್ನು ಖರೀದಿ ಮಾಡೋಣ ಅಂತ ಹೇಳಿಬಿಟ್ಟು ಲೋನ್ ಕೂಡ ಅಪ್ಲೈ ಮಾಡ್ತಾರೆ ಅಂದ್ರೆ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಲೋನ್ ಅನ್ನು ಅಪ್ಲೈ ಮಾಡ್ತಾರೆ ಅಲ್ಲಿ 1.56 ಕೋಟಿಗೆ ಅಪ್ಲೈ ಮಾಡ್ತಾರೆ ಆದ್ರೆ ಎಸ್ ನಾರಾಯಣ್ ಗೊತ್ತಿಲ್ಲದಂತೆ 2.5 ಕೋಟಿಗೆ ಆ ಹಣವನ್ನ ಪಡ್ಕೊಳ್ತಾರೆ ಅದರಲ್ಲಿ ಬೈಯಣ್ಣ ಅಂದ್ರೆ ಏನೋ ಒಂದು ಸೈಟ್ ನ ಮಾಲೀಕರಾಗಿರ್ತಕ್ಕಂಥ ಬೈಯಣ್ಣ ಏನಿರ್ತಾನೆ ಆ ಬೈಯಣ್ಣನ ಹೆಸರಲ್ಲಿ 1.56 ಕೋಟಿಗೆ ಟ್ರಾನ್ಸಾಕ್ಷನ್ ಮಾಡಿ ಇನ್ನುಳಿದಂತೆ 50 ಲಕ್ಷ ಚಿಲ್ಲರೆ ಇವರೇ ಹಂಚ್ಕೊಂಡು ಬಿಟ್ಟಿರ್ತಾರೆ ಅದು ಎಸ್ ನಾರಾಯಣ್ ಕೂಡ ಗಮನಕ್ಕೆ ಬಂದಿರೋದಿಲ್ಲ ಸತತವಾಗಿ 5 ತಿಂಗಳ ಕಾಲ ಇವರು 2 ಲಕ್ಷದಂತೆ ಇಎಂಐ ಕೂಡ ಕಟ್ಟಿರ್ತಾರೆ ಎಸ್ ನಾರಾಯಣ್ ಇದಾದ ನಂತರ ಹೋಗಿ ವಿಚಾರಣೆ ಮಾಡಿದಾಗ ಅದು ಆ ಸೈಟ್ ಬಂದು ಬೈಯಣ್ಣ ಅವರ ಹೆಸರಲ್ಲೇ ಇರೋದಿಲ್ಲ ಅದು ಫೇಕ್ ಡಾಕ್ಯುಮೆಂಟ್ ಆಗಿರುತ್ತೆ ಜೊತೆಗೆ ಅದು ಬಿಡಿಎಸ್ ಸೈಟ್ ಆಗಿರುತ್ತೆ ಇದಾದ ನಂತರ ಎಸ್ ನಾರಾಯಣ್ ಕೂಡ ಆತಂಕಕ್ಕೆ ಒಳಗಾಗಿ ಸೀದಾ ಏನು ಸಂದೀಪ್ ಪಟೇಲ್ ಬಳಿ ಹೋಗಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ಅದನ್ನು ಸಿಸಿಬಿಗೆ ವರ್ಗಾವಣೆ ಮಾಡ್ಕೊಳ್ತಾರೆ ವರ್ಗಾವಣೆ ಮಾಡ್ಕೊಂಡ ನಂತರ ಇವರೆಲ್ಲರೂ ಕೂಡ ಬೇಲನ್ನು ಪಡ್ಕೊಳ್ತಾರೆ ಸದ್ಯ ಈ ಒಂದು ಪ್ರಕರಣವನ್ನು ಸದ್ಯ ಈಗ ಪ್ರಕರಣ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಏನು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕೊಟ್ರೇಶಿ ಅವರು ಈಗಾಗಲೇ ಏನು ಇವೆಲ್ಲರೂ ಕೂಡ ಬೇಲ್ ತಗೊಂಡಿರುವಂತ ಹಣವನ್ನು ಇನ್ನೂ ಕೂಡ ಯಾರು ಹಿಂತಿರುಗಿಸಿಲ್ಲ ಹಾಗಾಗಿ
ಹಣವನ್ನ ಹಿಂತಿರುಗಿಸುವಂತ ಒಂದಷ್ಟು ಜನರಿಗೆ ನೋಟಿಸ್ ಅನ್ನ ಅಂದ್ರೆ ಈಗಾಗಲೇ ಬುಲಾವ್ ಕೂಡ ಕರೆದಿರತಕ್ಕಂತದ್ದು ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿಗಳಿದ್ದಾರೆ ಹಾಗಾಗಿ ಅವರನ್ನ ಕೂಡ ಪತ್ತೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಈಗಾಗಲೇ ಕೊಟ್ರೇಶ್ ಅವರು ಚಿಂತನೆಯನ್ನ ಮಾಡಿ ಅಭಿಜಿತ್ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಸದ್ಯ ಮಧ್ಯಾಹ್ನ 2 ಗಂಟೆಗೆ ಅಭಿಜಿತ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಎಸ್ ಎಸ್ ಮಂಜು ವತನ ನಿಮ್ಮನ್ನು ಸಂಪರ್ಕಿಸ್ತೀನಿ ಖುದ್ದು ಈಗ ಡೈರೆಕ್ಟರ್ ಎಸ್ ನಾರಾಯಣ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಈಗ ತಮಗೆ ಮೋಸ ಆಗಿದೆ ಅದು ತಮಗೆ ಪರಿಚಿತರಿಂದಲೇ ಯಾವಾಗ ನಡೆದದ್ದು ಇದರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ತಾವು ಇಲ್ಲ ಇದು 2 ವರ್ಷದ ಹಿಂದೆ ನಡೆದಂತ ಒಂದು ಕೆಟ್ಟ ಘಟನೆ ಇದು ಬಹಳ ಮನಸ್ಸಿಗೆ ನೋವಾಗುತ್ತೆ ಯಾಕೆಂದ್ರೆ ನಾವು ಎಲ್ಲೋ ಒಂದ ಕಡೆ ಕೂತ್ಕೊಂಡು ಕತೆ ಬರ್ಕೊಂಡು ಬಣ್ಣ ಹಚ್ಚಿಕೊಂಡು ಪಾಠ ಮಾಡ್ಕೊಂಡು ಜನಗಳನ್ನ ರಂಜನೆ ಮಾಡ್ಕೊಂಡು ಏನೋ ಜೀವನ ಮಾಡ್ತಾ ಇರ್ತೀವಿ ಬಟ್ ಯಾರು ಸಿಕ್ತಾರೋ ಮೋಸ ಮಾಡೋಣ ಅಂತ ಹೇಳಿ ಒಂದು ಗುಂಪು ಕಾಯ್ತಾ ಇರುತ್ತೆ ಆ ಗುಂಪಿನ ಬಲೆಗೆ ನಾವು ಬಿದ್ದುವಲ್ಲ ಅನ್ನೋದು ನಂಗೆ ಬಹಳ ಬೇಜಾರಾಯ್ತು ಸಿನಿಮಾ ಮಾಡಕ್ಕೆ ಅಂತ ಬಂದ್ರು ಇಲ್ಲ 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 ನನ್ಗೆ ಅಭಿಜಿತ್ ಅವರು ನಮ್ಮ ಸ್ನೇಹಿತರು ಚೈತ್ರದ ಪ್ರೇಮಾಂಜಲಿ ಕಾಲೇಜ್ ಇರೋ ಅಲ್ಲಿಂದ ಅವರು ನನ್ನ ಪರಿಚಯ ಅವರಿಗೆ ಅಶೋಕ್ ಅನ್ನೋರ್ ಪರಿಚಯ ಅವರಿಂದ ಉಳಿದವರೆಲ್ಲ ಹಾಗೆ 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 ಬಂದವರು ಅವರು ನಿಧಾನವಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿರ್ಮಾಣಕ್ಕೆ ಹಾಗೆ ಎಂಟ್ರಿ ಆಗಿ ಎಲ್ಲರೂ ಪಾಲುದಾರರಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಆದಂತದ್ದು ಸಿನಿಮಾ ಇದು ಸ್ನಾಪ್ ಡ್ರೀಮ್ ಪ್ರೊಡಕ್ಷನ್ ಅಂತೇಳಿ ಸ್ಟಾರ್ಟ್ ಆಯ್ತದು ಮುಹೂರ್ತ ಆಯ್ತು ಮುಹೂರ್ತ ಎಲ್ಲ ಆಯ್ತು ಒಂದ್ 5 ದಿನ ಶೂಟಿಂಗ್ ಕೂಡ ಆಯ್ತು ಶ್ರವಣ ಬೆಳಗೊಳ ಮಹಾಮಸ್ತಕಾಭಿಷೇಕ ನಡೆದಂತ ಸಂದರ್ಭದಲ್ಲಿ ಅದನ್ನೆಲ್ಲ ಶೂಟಿಂಗ್ ಮಾಡಿದೀನಿ ನಾನು ಅಲ್ಲಿ ಆ ಭಾಗದಲ್ಲಿ ಶೂಟಿಂಗ್ ಎಲ್ಲ ಆಯ್ತು ನೋಡಿದ್ರೆ ಆಮೇಲೆ ಇವತ್ತು ಹಣನೇ ಇಲ್ಲ ಯಾತಕ್ ಬಂದ್ರು ಅನ್ನೋದೇ ನನ್ಗೆ ಗೊತ್ತಾಗ್ಲಿಲ್ಲ ಒಬ್ಬರ ಹತ್ರ ದುಡ್ಡು ಇಲ್ಲ ಪಾಪ ಅಭಿಜಿತ್ ಅವ್ರು ಏನು ಅಂದ್ರೆ ಅವ್ರದ್ದು ಇದ್ರಲ್ಲಿ ಯಾವ್ದು ಪಾತ್ರ ಇಲ್ಲ ಒಂದ್ ಸಿನಿಮಾ ಆಗುತ್ತೆ ನಮ್ ಸ್ನೇಹಿತರವರು ಒಂದ್ ಸಿನಿಮಾ ಆಗುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ಪಂಕಜ್ ಹೀರೋ ಪಂಕಜ್ಗೆ ಒಂದ್ ಒಳ್ಳೆ ಬ್ರೇಕ್ ಸಿಗುತ್ತೆ ಕತೆ ಬಹಳ ಚೆನ್ನಾಗಿತ್ತು ಏನೋ ಒಳ್ಳೆ ಉದ್ದೇಶದಿಂದ ಅವರು ಕೂಡ ಕೈ ಜೋಡಿಸಿದ್ರು ಬಟ್ ಇದೆಲ್ಲ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ ಈ ಘಟನೆಯಿಂದ ಅವ್ರಿಗೂ ನನ್ಗೂ ಕೂಡ ಸ್ವಲ್ಪ ಮನಸ್ತಾಪ ಆಗಿ ನಾವು ಮಾತಾಡ್ತಿಲ್ಲ ಈಗ ಅಂದ್ರೆ ನನ್ಗೆ ಈ ತರ ಆಯ್ತಲ್ಲ ಅಂತ ಹೇಳಿ ಬೇಸರ ಆಯ್ತು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡೆ ನಾನು ಯಾಕೆಂದ್ರೆ ನನಗ್ ಗೊತ್ತಿಲ್ಲ ಇವ್ರು ಯಾರು ಅಶೋಕ್ ಅಣ್ಣವರು ಅಭಿಜಿತ್ ಅವರು ಬಹಳ ವರ್ಷದ ಗೆಳೆಯರವರು ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ ಹಾಗಾಗಿ ನೋಡ್ಕೊಂಡು ಕರ್ಕೊಂಡ್ ಬರ್ಬೇಕಾಗಿತ್ತು ನಮ್ಮ ಹನುಮಂತ ನಗರದ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟಕ್ಕೆ ಪೂಜೆ ಆಯ್ತು ಎಲ್ಲ ಮಾಧ್ಯಮದವ್ರು ಬಂದಿದ್ರು ಅವತ್ತು ಚೆನ್ನಾಗಿ ಪೂಜೆ ಆಯ್ತು ಕೊನೆಯಲ್ಲಿ ನೋಡಿದ್ರೆ ಇವರು ಹಣ ಇಲ್ಲ ಏನ್ ಮಾಡ್ತಾರೆ ಆಮೇಲೆ ಅಲ್ಲಿ ಯಾವ್ದೋ ಒಂದು ಸೈಟ್ ಇದೆ ಆ ಸೈಟ್ ನ ಕಮ್ಮಿ ರೇಟ್ಗೆ ಸಿಗ್ತಾ ಇದೆ ಅದು ತಗೊಂಡ್ಬಿಟ್ಟು ಮಾರಿ ಉಳಿದ ಆ ಬಂದ ಹಣದಲ್ಲಿ ಸಿನಿಮಾ ಮಾಡೋಣ ಅಂತ ಮಾಡ್ಕೊಳ್ಳಿ ಅಂತೀನಿ ನಾನು ಮಾಡ್ಕೊಳ್ಳಿ ಅಂತೀನಿ ಇಲ್ಲಿ ಏನಾಗುತ್ತೆ ಅಂದ್ರೆ ನನಗ್ ಸಂಭಾವನೆ ಇಲ್ಲದೆ ಇರೋದ್ರಿಂದ ನನ್ನನ್ನು ಕೂಡ ಪಾಲ್ದಾರನಾಗಿ ಮಾಡ್ಕೋತಾರೆ ಮಾಡ್ಕೊಂಡು ಒಂದು ಅಕೌಂಟ್ ಓಪನ್ ಮಾಡ್ತಾರೆ ಅಕೌಂಟ್ ಓಪನ್ ಮಾಡ್ಕೊಂಡು ಒಳಸಂಚುಗಳು ಏನು ಅನ್ನೋದೇ ನಮಗ್ ಗೊತ್ತಿಲ್ಲ ನಾನು ಇಲ್ಲಿ ಕೂತ್ಕೊಂಡು ಕತೆ ಬರಿತಾ ಇದ್ದೀನಿ ಅವರಲ್ಲಿ ಕೂತ್ಕೊಂಡು ಹೇಗೆ ಮೋಸ ಮಾಡ್ಬೇಕು ಅಂತ ಅವರಲ್ಲಿ ಬರಿತಾ ಇದೆ ನಮಗ್ ಗೊತ್ತೇ ಇಲ್ಲ ಇದು ಯಾವ್ದೋ ಒಂದು ಸೈಟ್ ತರ್ತಾರೆ ಮಲ್ಲೇಶ್ವರಂ ಬ್ಯಾಂಕ್ ಅಲ್ಲಿ ಅವರೇ ಓಡಾಡ್ತಾರೆ ಮಲ್ಲೇಶ್ವರಂ ಬ್ಯಾಂಕ್ ನ ಮುಖ್ಯಸ್ಥರು ಒಬ್ರು ಮಿಸ್ಟರ್ ಅನಂತಣ್ಣ ಅವ್ರನ್ನ ಕರ್ಕೊಂಡು ಬರ್ತಾರೆ ನನ್ನ ಹತ್ರ ಅವ್ರು ಹೇಳ್ತಾರೆ ನಾವು ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆನೂ ಎಲ್ಲೂ ಕೂಡ ಯಾವುದು ಕೂಡ ಅನುಮಾನ ಬರೆದ ಹಾಗೆ ನಡ್ಕೋತಾರೆ ಒಂದ್ ಫೈನ್ ಡೇ ಲೀಗಲ್ ಎಲ್ಲ ಅಲ್ಲೇ ಮಾಡಿಸ್ತಾರೆ ಎಲ್ಲ ಅವರೇ ಮಾಡ್ಬಿಡ್ತಾರೆ ಆಮೇಲೆ ಒಂದಿನ ಬ್ಯಾಂಕ್ ನವರೇ ನನಗ್ ಕರ್ಕೊಂಡು ಹೋಗ್ಬಿಟ್ಟು ಜಾಗ ತೋರಿಸ್ತಾರೆ ನಾವು ಜಾಗ ತೋರಿಸ್ಬೇಕು ಬ್ಯಾಂಕ್ ನವ್ರಿಗೆ ಲೋನ್ ಕೇಳಕ್ಕೆ ಬಟ್ ಬ್ಯಾಂಕ್ ನವರೇ ನನಗ್ ತೋರಿಸ್ತಾರೆ ಜಾಗ ನೋಡಿ ಈ ಜಾಗ ನಿಮ್ದು ಇದಕ್ ಲೋನ್ ಕೊಡ್ತೀವಿ ಅಂತ ನನ್ಗೆ ಸರಿ ಇದೆಲ್ಲ ಆಯ್ತು ಲೋನ್ ಅನುಮಾನ ಬರ್ಲಿಲ್ಲ ಅನುಮಾನ ಬರಕ್ ಸಾಧ್ಯ ಇಲ್ಲ ಜೊತೆಯಲ್ಲಿ ನನ್ನ ಮಿತ್ರರೆಲ್ಲ ಇದಾರಲ್ವಾ ಹಾಗಾಗಿ ಗೊತ್ತಾಗಿಲ್ಲ ನಮ್ಗೇನು ಸಿನಿಮಾ ಸ್ಟಾರ್ಟ್ ಆಗ್ಬಿಡುತ್ತಲ್ಲ ಈಗ ತಮಗೆ ನ್ಯಾಯ ಸಿಗುವಂತಹ ಭರವಸೆ ಇದೆಯಾ ಖಂಡಿತ ಯಾಕೆಂದ್ರೆ ಹಣ ತಗೊಂಡು ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಅವೆಲ್ಲ ದಾಖಲೆಗಳು ಕೂಡ ಇಲಾಖೆಗೆ ಸಿಕ್ಕಿದೆ ಯಾರ್ಯಾರಿಗೆ ಹೋಗಿದೆ ಎಲ್ಲೆಲ್ಲಿ ಹೋಗಿದೆ ಅಂತೇಳಿ ಎಲ್ಲಾ ದಾಖಲೆ ಅವರು ಸಿಕ್ಕಿದೆ ಹಾಗಾಗಿ ನ್ಯಾಯ ಸಿಗುತ್ತೆ ನ್ಯಾಯ ಸಿಗ್ಲೇಬೇಕು ಇವತ್ತೀಗ ಅಭಿಜಿತ್ ಅವರನ್ನ ಕರೆದಿದ್ದಾರೆ ಅಲ್ವಾ ವಿಚಾರಣೆಗೆ ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ನಾವು ಅವ್ರ ಸಂಪರ್ಕದಲ್ಲಿಲ್ಲ ಅಭಿಜಿತ್ ಅವರ ಪಾತ್ರ ಇಲ್ಲ ಅಂತೀರಿ ತಾವು ತಮ್ಮ ಪ್ರಕಾರ ಇಲ್ಲ ಆತ ಒಳ್ಳೆ ವ್ಯಕ್ತಿ ಆತ ಏನು ಅಂದ್ರೆ ಈ ಈ ತರದ್ದು ವ್ಯವಹಾರಗಳು ಮಾಡಲ್ಲ ಆಮೇಲೆ ಯಾರು ಮೋಸ ಮಾಡಿದ್ದು ಅಭ್ಯಾಸ ಇಲ್ಲ ನಾನು ನೋಡಿಲ್ಲ ಸಾಧ್ಯ ಆದ್ರೆ ತಮ್ಮ ಕೈಯಿಂದ ದಾನ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಆತ ಬಟ್ ಏನು ಅಂದ್ರೆ ಇವ್ರ ಜೊತೆ ಸಿಗಾಕೊಂಡಿದ್ರಿಂದ ಅವರು ಕೂಡ Thank you.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.